ವಿರೋಧ ತಪ್ಪಿಸಿಕೊಳ್ಳೋಕೆ ಕುಮಾರ್ ಬಂಗಾರಪ್ಪ ಕಸರತ್ತು ಕಟೀಲು ಜೊತೆ ಹೊಸಬಾಳೆ ಮನೆಗೆ ವಿಸಿಟ್ ಸೊರಬದ ನಮೋ ವೇದಿಕೆ ನಡೆ ಇನ್ನೂ ನಿಗೂಢ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಶಿವಮೊಗ್ಗ ಬಿಜೆಪಿ ಭದ್ರಕೋಟೆನ ಖಂಡಿತ ಹೇಳೋದ್ ಕಷ್ಟ ಅಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರಂತಹ ಪ್ರಭಾವಿ ವ್ಯಕ್ತಿಗಳಿದ್ದರೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಗೊಂದಲ ಇದೆ ಅಂಥದೇ ಒಂದು ಕ್ಷೇತ್ರ ಸೊರಬ ಹಾಲಿ ಶಾಸಕರು ಕುಮಾರ್ ಬಂಗಾರಪ್ಪ ಅವರು ಸೊರಬದಲ್ಲಿ ಬಿ ಜೆ ಪಿ ಅಲೆ ಇಲ್ವಾ ಖಂಡಿತವಾಗ್ಲೂ ಇದೆ ಹಾಗಾದರೆ ಏನು ಸಮಸ್ಯೆ ನಾನು ನಿಮಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿಂಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ಕುಮಾರ್ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇದು ಸೊರಬದ ಟಿಕೆಟ್ ಫೈಟ್ ಆದ್ರೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲಿಂದ ಮೇಲೆ ಪ್ರೂವ್ ಆಗ್ತಿದೆ ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನ ಕೂಡ ಕುಮಾರ್ ಬಂಗಾರಪ್ಪ ಮಾಡಿದ್ದಾರೆ ಅನ್ನೋದನ್ನ ಕೇಳಿ ಬರ್ತಾ ಇದೆ ಅದಕ್ಕೆ ಸಾಕ್ಷಿಗಳು ಕೂಡ ಲಭ್ಯವಾಗಿದೆ ಹೌದು ವೀಕ್ಷಕರೇ ಸೊರಬದಲ್ಲಿ ನಮೋ ಬ್ರಿಗೇಡ್ ಅನ್ನೋ ಒಂದು ವೇದಿಕೆ ಇದೆ ಅವರುಗಳು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಆರ್ ಎಸ್ ಎಸ್ನ ದಿಗ್ಗಜರಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಅವರ ಹಿರಿಯ ಸಹೋದರರು ಮಂಜಪ್ಪ ಹೊಸಬಾಳೆಯವರು ಅದರಲ್ಲಿ ಮುಂಚೂಣಿಯಲ್ಲಿ ಗುರುತಿಸ್ಕೊಡ್ತಾರೆ ಅವ್ರುಗಳೇ ಹೇಳ್ತಿರೋದಷ್ಟೇ ಬಿ ಜೆ ಪಿಯನ್ನು ಗೆಲ್ಲಿಸ್ತೀವಿ ಅರೆ ಕುಮಾರ್ ಬಂಗಾರಪ್ಪ ಬೇಡ ಇದು ನೆನ್ನೆ ಮೊನ್ನೆ ಹುಟ್ಕೊಂಡಂಥ ಹೋರಾಟ ಅಲ್ಲ ಕಳೆದ ಮೋದಿಯವರ ಬರ್ತ್ಡೇ ದಿನದಿಂದಲೇ ಶುರುವಾಗಿರುವಂಥದ್ದು ವೇದಿಕೆ ಈ ನಮೋ ವೇದಿಕೆ ಉದ್ದೇಶ ಏನು ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು ಅವ್ರು ಬಿ ಜೆ ಪಿ ಅವರೇ ಅವ್ರು ಬಿ ಜೆ ಪಿಯಲ್ಲೇ ಇದ್ದಾರೆ ಅವ್ರಿಗೇನು ಬಿ ಜೆ ಪಿ ಬಗ್ಗೆ ವಿರೋಧ ಇಲ್ಲ ಅವರ ವಿರೋಧ ಇರೋದು ಶಾಸಕರ ಬಗ್ಗೆ ಏನು ಕಾರಣ ಸೊರಬದ ಕ್ಷೇತ್ರದ ಜನತೆ ಹೇಳಬೇಕು ನಾನು ಕೂಡ ಸೊರಬಕ್ಕೆ ಹೋಗಿದ್ದೆ ಒಂದಷ್ಟು ವಿರೋಧಗಳಿದೆ ಒಂದಷ್ಟು ರ್ಯಾಶ್ ಆಡಳಿತ ಅಭಿವೃದ್ಧಿ ಕೆಲಸಗಳು ಖಂಡಿತವಾಗ್ಲೂ ಆಗಿದೆ ಇಲ್ಲ ಅಂತ ಹೇಳಲ್ಲ ಕುಮಾರ್ ಬಂಗಾರಪ್ಪ ಅವರ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ ಮಧು ಬಂಗಾರಪ್ಪ ಅವರ ಆಡಳಿತದಲ್ಲೂ ಅಭಿವೃದ್ಧಿ ಕೆಲಸಗಳಾಗಿದೆ ಆದರೆ ಬಿಜೆಪಿಯಲ್ಲಿ ಅವರಿಗೆ ಒಂದಷ್ಟು ಗೊಂದಲಗಳಿವೆ ಕುಮಾರ್ ಬಂಗಾರಪ್ಪ ಅವರು ಶಾಸಕರಾದಾಗ ಒಂದು ಹಂತದಲ್ಲಿ ಸಂಘ ಪರಿವಾರದ ನಾಯಕರನ್ನು ಭೇಟಿ ಮಾಡಿದರು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದರು ಆ ನಂತರದಲ್ಲಿ ಅವರು ಯಾವ ಪ್ರಯತ್ನವನ್ನು ಮಾಡಿಲ್ಲ ಆದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೆ ಸಿ ಟಿ ರವಿಯವರು ಇತ್ತೀಚೆಗಷ್ಟೇ ಸೊರಬಾಗಿ ಹೋಗಿದ್ದರು ಅಲ್ಲೊಂದು ಸಮಾವೇಶವನ್ನು ಮಾಡಿದ್ರು ಕುಮಾರ್ ಬಂಗಾರಪ್ಪ ಅವರ ಪರವಾಗಿ ಬ್ಯಾಟನ್ನು ಬೀಸಿದ್ರು ಆದರೆ ಆಗೋಗುತ್ತಾ ಜನ ಬಿ ಜೆ ಪಿ ಪರ ಇದ್ದಾರೆ ಜನ ಕುಮಾರ್ ಬಂಗಾರಪ್ಪ ಅವರು ಇದ್ದ ಪರ ಇದ್ದಾರೆ ಅದು ಯಾರು ಬಿ ಜೆ ಪಿ ಕಾರ್ಯಕರ್ತರು ಒಂದಷ್ಟು ಜನರು ಆದರೆ ಜನಸಾಮಾನ್ಯರು ಎಲ್ಲರೂ ಕೂಡ ಬಿಜೆಪಿ ಪರ ಇದ್ದಾರಾ ಇಲ್ಲ ಬದಲಾವಣೆ ಕೇಳ್ತಿದ್ದಾರೆ ನಾನು ಹೇಳಿದ ಪ್ರಕಾರ ಒಂದಷ್ಟು ಜನ ಇಲ್ಲ ಮಧು ಬಂಗಾರಪ್ಪ ಬರಬೇಕು ಅಂತಾರೆ ಒಂದಷ್ಟು ಜನ ಅಣ್ಣ ತಂಬಿರು ಇಬ್ರು ಬೇಡ ಅಂತಲೂ ಹೇಳ್ತಾರೆ ಈ ತರ ಚರ್ಚೆಗಳು ನಡೀತಾ ಇದೆ ಆದರೆ ಕುಮಾರ್ ಬಂಗಾರಪ್ಪ ಅವರು ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಯಲ್ಲಿ ಮಂಜಪ್ಪ ಹೊಸಬಾಳೆ ಅವರ ಮನೆಗೆ ಹೋದರು ಸೊರಬದಲ್ಲಿ ಹೋಗಿದ್ದಾರೆ ಹೋಗ್ಬಿಟ್ಟು ಮಾತುಕತೆ ನಡೆಸಿದ್ದಾರೆ ಚುನಾವಣೆ ಅಂದ್ರೆ ಐದು ವರ್ಷದ ಆಡಳಿತದಲ್ಲಿ ಮಂಜಪ್ಪ ಹೊಸಬಾಳೆ ಅವರನ್ನು ಸರಿಯಾಗಿ ಮಾತನಾಡಿಸಿದಂತಹ ಕುಮಾರ್ ಬಂಗಾರಪ್ಪ ನಳಿನ್ ಕುಮಾರ್ ಕಟೀಲ್ ಅವರು ಅವ್ರ ಮನೆಗೆ ಹೋಗ್ತಿದ್ದಂಗೆ ಜೊತೆಯಲ್ಲಿ ಹೋಗಿದ್ದಾರೆ ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಂಜಪ್ಪ ಹೊಸಬಾಳೆ ಅವರನ್ನು ನಾನು ಕೂಡ ಭೇಟಿ ಮಾಡಿದ್ದೆ ಮಂಜಪ್ಪ ಹೊಸಬಾಳೆ ಅವರ ಜೊತೆ ನಾನು ಕೂಡ ಒಂದಷ್ಟು ಮಾತಾಡಿದೆ ಅವರ ಸುದೀರ್ಘ ರಾಜಕೀಯ ಅನುಭವ ಅವರು ಸಂಘ ಪರಿವಾರಕ್ಕಾಗಿ ದುಡಿದಂಥ ಅವರ ಹೋರಾಟಗಳು ಸಂಘ ಪರಿವಾರಕ ಸಿದ್ಧಾಂತಗಳಿಗೆ ಅವರು ಕೊಡುವಂಥ ಬೆಲೆ ಎಲ್ಲವೂ ಕೂಡ ಅವರಿಂದ ತಿಳ್ಕೊಂಡ್ವಿ ಅವರ ಅನುಭವದ ಮುಂದೆ ನಮ್ಮ ಕೆಲಸ ಏನೂ ಅಲ್ಲ ಆದರೆ ಅವರು ಕೂಡ ಹೇಳಿದ್ದು ಸೊರಬ ಬಿ ಜೆ ಪಿ ಇದೆ ರೀ ಏನು ಸಮಸ್ಯೆ ಇಲ್ಲ ಆದರೆ ಅಭ್ಯರ್ಥಿ ಬದಲಾಗಬೇಕು ನಾನೆಲ್ಲೋ ಆಫ್ ದಿ ರೆಕಾರ್ಡ್ ನಮ್ಮ ಜೊತೆ ಮಾತಾಡಿದ್ರು ಅಂತ ಅನ್ಕೊಂಡೆ ಆದರೆ ಇದೀಗ ಎಲ್ಲ ವೇದಿಕೆಗಳಲ್ಲೂ ಕೂಡ ಮಂಜಪ್ಪ ಅವರು ಗುಡುಕ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಹೀಗಾಗಿ ಅಲ್ಲಿ ಏನು ಕಾನ್ಫ್ಲಿಕ್ಟ್ ಇದೆಯೋ ಏನು ಎಡವಟ್ಟು ಮಾಡ್ಕೊಂಡವರ ಕುಮಾರ್ ಬಂಗಾರಪ್ಪ ಅವ್ರಿಗೆ ಅದು ಕೊನೆಗೂ ಅರ್ಥ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ನಳಿನ್ ಕೋಟ್ ಕುಮಾರ್ ಕಟೀರ್ ಅವರ ಜೊತೆಯಲ್ಲಿ ಅವರು ಕೂಡ ಮಂಜಪ್ಪ ಅವರ ಮನೆಗೆ ಹೋಗಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಮಂಜಪ್ಪ ಹೊಸಬಾಳೆಯವರು ಕೂಡ ಒಂದಷ್ಟು ಉಭಯ ಕುಶಲೋಪರಿ ಮಾತುಗಳಾಗಿದೆ ಇದರ ಅರ್ಥ ಎಲ್ಲವನ್ನ ಸರಿಪಡಿಸ್ಕೊಂಡು ಹೋಗ್ತೀನಿ ಮತ್ತೊಂದು ಅವಕಾಶ ಬೇಕು ಎಲ್ಲ ಬಿ ಜೆ ಪಿಗರು ಒಂದಾದರೆ ಮಾತ್ರ ಸ್ವರಪದಲ್ಲಿ ಮತ್ತೆ ಕಮಲ ಅರಳಿಸೋಕೆ ಸಾಧ್ಯ ಇಂತಹ ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಏನೇ ಆದರೂ ಕೊನೆ ಕ್ಷಣದಲ್ಲಿ ಬಿ ಜೆ ಪಿಯಲ್ಲಿ ಎಷ್ಟೇ ಬಲಿಷ್ಠರು ಎಷ್ಟೇ ಹಣಬಲ ಎಷ್ಟೇ ಜನಬಲ ಎಷ್ಟೇ ವರ್ಚಸ್ಸು ಎಲ್ಲವೂ ಇದ್ದರೂ ಕೂಡ ಸಂಘ ಪರಿವಾರವನ್ನು ನಿರ್ಲಕ್ಷಿಸೋಕೆ ಬಿ ಜೆ ಪಿಯಲ್ಲಿ ಸಾಧ್ಯವೇ ಇಲ್ಲ ಬಿ ಜೆ ಪಿಯ ಬೆನ್ನೆಲುಬೇ ಸಂಘ ಪರಿವಾರ ಹೀಗಾಗಿ ನಾನು ಮಾಡಿದ್ದೀನಿ ಕೆಲಸ ನಾನು ಹೋಯ್ತೀನಿ ನಾನು ಗೆಲ್ತೀನಿ ಜನ ನನಗೆ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರೆ ಮಕ್ಕಳೇ ಮಲಗಿಸ್ಬಿಡ್ತಾರೆ ಜನ ಅಭಿವೃದ್ಧಿ ಮಾಡಿಲ್ಲ ಅಂದರೂ ಕೇಳಲ್ಲ ಆದರೆ ದರ್ಪವನ್ನು ತೋರಿದ್ರೆ ಯಾವ ಕಾರಣಕ್ಕೂ ಅವಕಾಶವನ್ನು ಕೊಡೋಲ್ಲ ಇಲ್ಲಿ ಕುಮಾರ್ ಬಂಗಾರಪ್ಪ ಅವರು ದರ್ಪವನ್ನು ತೋರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲಸದ ವಿಚಾರದಲ್ಲಿ ಆಡಳಿತದ ವಿಚಾರದಲ್ಲಿ ಒಂದಷ್ಟು ಸಲ ಚುರುಕು ಮುಟ್ಟಿಸ್ಲೇಬೇಕು ಇತ್ತೀಚೆಗಷ್ಟೇ ಯಾವುದೊಂದು ಡ್ರೈನೇಜ್ ಇದು ಕಾಂಕ್ರೀಟ್ ಕೆಲಸವನ್ನು ತಗೊಂಡು ಗುದ್ದುಬಿಟ್ಟು ತೋರಿಸ್ತಾ ಇದ್ದರು ಅಧಿಕಾರಿಗಳನ್ನ ಕರೆದುಬಿಟ್ರು ಯಾರ್ರೀ ಕೆಲಸ ಮಾಡಿಸಿರೋದು ಇದು ನಾಚಿಕೆ ಆಗಲ್ವೇನ್ರಿ ಅಂತ ಆಗಬೇಕು ಇಂಥ ವರ್ತನೆಗಳು ಇದ್ದರೆ ಮಾತ್ರ ಅಧಿಕಾರಿಗಳು ಮೈ ಚೆಳಿಬಿಟ್ಟು ಕೆಲಸ ಮಾಡ್ತಾರೆ ಆದರೆ ಎಲ್ಲವೂ ಕೂಡ ಇಂಥ ದರ್ಪದ ಹೇಳಿಕೆಗಳು ಎಲ್ಲ ಸಮಯದಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಸುಳ್ಳು ಪ್ರೀತಿಯಲ್ಲಿ ಹೇಳಿದ್ರೆ ಜನ ಕೇಳಲ್ಲ ಕೋಪದಲ್ಲಿ ಹೇಳ ಕೇಳ್ತಾರೆ ಜನ ಹೋಗು ನೀನಿಲ್ಲ ಅಂದ್ರೆ ಮತ್ತೊಬ್ರು ಅಂತಾರೆ ಇದು ರಾಜಕೀಯಕ್ಕೆ ಅಷ್ಟೇ ಅಲ್ಲ ನಾನು ಸಾಮಾನ್ಯವಾಗಿ ಹೇಳ್ತಾ ಇರೋದು ಒಟ್ಟಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸಂಘ ಪರಿವಾರದ ಬೆಂಬಲವನ್ನ ಬೇಡಿಕೆ ಒಂದು ಮನವಿಯನ್ನು ಮಾಡದಂತೆ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಕುಮಾರ್ ಬಂಗಾರಪ್ಪ ಅವರು ಚುನಾವಣೆ ಸಂದರ್ಭದಲ್ಲಿ ಸಂಘ ಪರಿವಾರವನ್ನು ಸಂಘ ಪರಿವಾರದ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ವೀಕ್ಷಕರ ನೀವು ಸೊರಬ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಸೊರಬದಲ್ಲಿ ಈ ಬಾರಿ ಯಾರು ಶಾಸಕರಾಗಬೇಕು ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು